ಇದು LM ಸಂಬಂಧಪಟ್ಟಿದ್ದ ಗಾಡಿ ಚೆನ್ನೈ ಟ್ರಾನ್ಸ್ಪೋರ್ಟು. ಲೇಡೀಸು 10:30 ಶಿಫ್ಟ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಲಾರಿ ಆ ಕಡೆ ಇದು ಕಬ್ಬಳಾಪುರ ರಸ್ತೆಯಿಂದ ಲಾರಿ ಬರ್ಬೇಕಾದ್ರೆ ಇದು ತುಮಕೂರು ಕಡೆಯಿಂದ ರಸ್ತೆಯಿಂದ ವೆಹಿಕಲ್ ಹೋಗ್ಬೇಕಾದ್ರೆ ಚಮಕ್ ಕೊಟ್ಟು ಗಾಡಿ ಅಪ್ಸೈಡ್ ಆಗಿದೆ. ಡ್ರೈವರು ಬೇಜವಾಬ್ದಾರಿ ಕೊಡ್ತಾರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು RTO ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜನರಲ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, LM ಲಿಮಿಟೆಡ್ ಪವರ್ ಅವರು ಲಿಮಿಟೆಡ್ ಆಗಿರ್ಬೋದು, ಈ ರೋಡಗೆ ಓಡಾಡೋ ಗಾಡಿಗೆ ಮೇನು FC ಇನ್ಶೂರೆನ್ಸ್ ಇದೆಯಾ, ಗಾಡಿ ರನ್ನಿಂಗ್ ಮಾಡಬಾರ ಅಂತ ಪರಿಶೀಲನೆ ಮಾಡಿ ಗಾಡಿಗಳನ್ನ ಕಮ್ಮಿ ಮಾಡಬೇಕು. ಸರ್, ಇವಾಗ ಈ ಗಾಡಿಗೆ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋದು ಏನೋ ಕ್ರಮ ತಗೊಳ್ಬೇಕು, ಜನನಿ ಟ್ರಾನ್ಸ್ಪೋರ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ನೀವು ಏಕಾಏಕಿ ಅವ್ರ ಮೇಲೆ FIR ಮಾಡಿಸ್ಬೋದು ಅಂತ ಇದು ಹೋರಾಟ. ಇದು ಅಂದರೆ ಇಲ್ಲಿ ಪ್ರತಿಷ್ಠಿತ ಕಂಪ್ನಿ LM ಕಂಪ್ನಿ. ಸೊ LM ಪ್ರತಿಷ್ಠಿತ ಅದು ಕಂಪ್ನಿ ಇರ್ಬೋದು, ಆದರೆ ಏನು ಅಂದರೆ ಅವರು ಬೇಜವಾಬ್ದಾರಿ ವರ್ತನೆಯಿಂದ ಹಿಂಗಾಗಿದೆ. ಒಳಗಡೆ ಎಂಪ್ಲಾಯ್ ಇರೋರು ಇರ್ತಾರೆ, ಅವ್ರಿಗೇನೂ ಇರಲ್ಲ, ಮಕ್ಕಳು ಬೈಬಿಟ್ಟು ಬಂದಿರ್ತಾರೆ, ತಂದೆ ತಾಯಿ ಇರ್ತಾರೆ, ಏನೋ ದುಡಿಬೇಕು ಅಂತ ಬಂದಿರ್ತಾರೆ, ರಜ್ಜಿಕೆ ಆಮೇಲೆ ಸತ್ತವ್ರು, ಅವ್ರ ಜೀವಕ್ಕೆ ಬೆಲೆ ಇಲ್ವಾ ಸರ್? ಎಷ್ಟು ಜನ ಇದ್ರು ಸರ್? 4 ಜನ ಇದ್ರು ಸರ್, 4 ಜನ, ಒಬ್ಬ ಡ್ರೈವರ್ ಸೇರಿ 4 ಜನ, 3 ಜನ ಲೇಡೀಸು, ಒಬ್ಬ ಡ್ರೈವರ್. ಅರೆ, ಯಾರಿಗೋ ಒಬ್ರು ಗಂಭೀರ ಗಾಯ ಆಗಿದೆ. ಗಂಭೀರ ಗಾಯ ಸೀರಿಯಸ್ ಆಗಿದೆ ಅಂತೆ, ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ನಿಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಚೇತನ್, ಕಾರ್ಮಿಕ ಘಟಕದ ಅಧ್ಯಕ್ಷರು ಸೋಕರ.